ಸಾರಾಗೆ ಹೆಜ್ಜೆ ಹೆಜ್ಜೆಗೂ ಆದ ಅವಮಾನ ಅಪಮಾನಗಳೇನು? ಸಚಿವರಾದ ವೈಜನಾಥ್ ಪಾಟೀಲ್ ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ವಿಧಾನಸೌಧಕ್ಕೆ ಬಿಜೆಪಿ ಮುಖಂಡರಾದ ಎಸ್ ಎ ರಾಮದಾಸ್ ಅವ್ರ ಜೊತೆ ಹೋಗಿದ್ದಾಗ ವೈಜನಾಥ್ ಪಾಟೀಲ್ ಅವರ ಭದ್ರತಾ ಸಿಬ್ಬಂದಿ ಇವ್ರನ್ನ ವಿಧಾನಸೌಧದೊಳಗಡೆ ಪ್ರವೇಶ ಕೊಡಲ್ಲ. ಈ ಅವಮಾನಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಹಠ ತೊಟ್ಟ ಸಾರಾ ಮಹೇಶ್ ಅವರು ರಾಮದಾಸ್ ಅವರಿಗೆ ಬೆಂಬಲಿಸಿ ಬಿಜೆಪಿಯಿಂದ ಗೆಲ್ಲಿಸಿ ರಾಮದಾಸ್ ಅವರು ವಿಧಾನಸೌಧದ ಮೆಟ್ಟಲೆತ್ತಕ್ಕೆ ಸಹಕಾರ ಕೊಡ್ತಾರೆ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ರಾಮದಾಸ್ ಅವ್ರು ಗೆಲ್ತಾರೆ. ಆದ್ರೆ ವಿಧಾನಸೌಧಕ್ಕೆ ಮೊದಲನೇ ಬಾರಿ ಹೊರಡುವಾಗ ಮಾಡುವಂತ ಪೂಜೆಗೆ ರಾಮದಾಸ್ ಅವರು ಸಾರಾ ಮಹೇಶ್ ಅವ್ರಿಗೆ ಆಹ್ವಾನ ನೀಡಿರಲ್ಲ. ಅವತ್ತು ಸಾರಾ ಮಹೇಶ್ ಹಠ ತೊಡ್ತಾರೆ, ನಾನೇ ಗೆದ್ದು ಶಾಸಕನಾಗಿ ವಿಧಾನಸೌಧಕ್ಕೆ ಹೋಗ್ತೀನಿ, ಜನತೆಗೆ ಸೇವೆ ಮಾಡ್ತೀನಿ, ಇನ್ನೊಬ್ಬರ ಹತ್ರ ಹೋಗಿ ಕೇಳಲ್ಲ, ನಾನೇ ಮುಂದಾಳತ್ವ ವಹಿಸ್ಕೊಂಡು ಜನರಿಗೆ ಸೇವೆ ಸಲ್ಲಿಸ್ತೀನಿ ಅಂತ ಬಿಟ್ಟು ಹಠ ತೊಡ್ತಾರೆ. ಅವತ್ತು ಸಾರಾ ಮಹೇಶ್ ಡಿಸೈಡ್ ಮಾಡ್ತಾರೆ, ನಾನು ಕೂಡ ಗೆದ್ದು ಶಾಸಕನಾಗಿ ನಮ್ಮ ಕ್ಷೇತ್ರದ ಜನತೆಗೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ. ಸಾವಿರದ 1999 ಸಾರಾ ಮಹೇಶ್ ಅವರು ಬಿಜೆಪಿ ಸೇರ್ತಾರೆ. 2004 ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಪರ ಸ್ಪರ್ಧಿಸಿ 3ನೇ ಸ್ಥಾನ ಪಡೀತಾರೆ. ಮುಂದೆ ರಾಮದಾಸ್ ಜೊತೆಯವರ ಮನಸ್ತಾಪ ಉಂಟಾಗಿ ಬಿಜೆಪಿನ ಬಿಡ್ತಾರೆ. ಸಾರಾ ಮಹೇಶ್ ಅವರ ವ್ಯಕ್ತಿತ್ವದ ಪರಿಚಯ ಇದ್ದ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷಕ್ಕೆ ಸಾರಾ ಮಹೇಶ್ ಅವರನ್ನ ಆಹ್ವಾನಿಸ್ತಾರೆ. ಸಾರಾ ಮಹೇಶ್ ಬಗ್ಗೆ ಸಂಪೂರ್ಣ ವಿವರ ಇರುವ ನಮ್ಮ ಸ್ಪೆಷಲ್ ಪ್ರೋಗ್ರಾಂ ನೋಡಲು ನಾವು ತೋರಿಸ್ತಾರೋ ಅಂತ ಈ ಯೂಟ್ಯೂಬ್ ಲಿಂಕ್ ನಲ್ಲಿ ನೀವು ಸರ್ಚ್ ಮಾಡಿ ಸ್ಪೆಷಲ್ ಪ್ರೋಗ್ರಾಮ್ ಕಂಪ್ಲೀಟ್ ಆಗಿ ನೋಡಿ, ಎಂಜಾಯ್ ಮಾಡಿ.